ಹಾಲು ಮತ ಸಮಾಜದ ಜನರ ಸೇವೆಗೆ ಜೊಲ್ಲೆ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಸದಾ ಸಿದ್ಧರಿದ್ದು ಹುಣ್ಣರಗಿಯ ಹಾಲಸಿದ್ಧನಾಥ ಮಂದಿರದ ಹತ್ತಿರ ಸಮುದಾಯ ಭವನ ನಿರ್ಮಾಣಕ್ಕೆ ಶಾಸಕರ ನಿಧಿಯಲ್ಲಿ 5 ಲಕ್ಷ ರೂಪಾಯಿಗಳ ಅನುದಾನ ಮಂಜೂರು ಮಾಡಿದ್ದಾರೆ ಎಂದು ಬಿಜೆಪಿ ಗ್ರಾಮೀಣ ಮಂಡಳದ ಅಧ್ಯಕ್ಷ ಪವನ್ ಪಾಟೀಲ್ ಹೇಳಿದರು ನಿಪ್ಪಾಣಿ ವಿಧಾನಸಭೆ ಕ್ಷೇತ್ರದ ಹುಣ್ಣರಗಿ ಗ್ರಾಮದ ಹಾಲಸಿದ್ಧನಾಥ ಮಂದಿರದ ಹತ್ತಿರ ಸಮುದಾಯ ಭವನ ನಿರ್ಮಾಣ ಕಾಮಗಾರಿ ಭೂಮಿ ಪೂಜಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿ ಸಮುದಾಯ ಭವನವನ್ನು ಸಮಾಜದ ಸಮಾರಂಭಗಳಿಗೆ ಬಳಸಿಕೊಳ್ಳಬೇಕೆಂದು ತಿಳಿಸಿದರು ಬರುವ ದಿನಗಳಲ್ಲಿ ಹಾಲುಮತ ಸಮಾಜದ ಜನರಿಗೆ ಯಾವುದೇ ರೀತಿಯ ಸೌಲಭ್ಯ ನೀಡಲು ಜೊಲ್ಲೆ ದಂಪತಿಗಳು ಸದಾ ತಮ್ಮೊಂದಿಗಿದ್ದಾರೆ ಎಂದು ತಿಳಿಸಿದರು ಆಶಾ ಜ್ಯೋತಿ ಬುದ್ಧಿಮಾಂದ್ಯ ಮಕ್ಕಳ ವಿಶೇಷ ಶಾಲೆಯ ಅಧ್ಯಕ್ಷ ಜ್ಯೋತಿ ಪ್ರಸಾದ್ ಜೊಲ್ಲೆ ಅವರು ಹಾಲಸಿದ್ಧನಾಥ ಮಂದಿರದ ಬಳಿ ಸಮುದಾಯ ಭವನ ನಿರ್ಮಾಣಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಿದ್ದು ನರಾಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅನಿತಾ ಸುತಳೆ ಉಪಾಧ್ಯಕ್ಷ ಮುನಶಿಲಾಲ್ ಮುಜಾವರ್ ಗ್ರಾಮ ಪಂಚಾಯಿತಿ ಸದಸ್ಯ ಮಹಾಂತೇಶ್ ಪಾಟೀಲ್ ವಿನೋದ್ ಮಗದುಂ ಉತ್ತಮ್ ಸುತಳೆ ಹಾಲಶುಗರ್ ಸಂಚಾಲಕ ಕಲ್ಲಪ್ಪ ನಾಯಕ್ ಮಹಾದೇವ್ ಬೋತೆ ರಾಜು ಪಾಟೀಲ್ ರಾಜು ಕುಲಕರ್ಣಿ ದೋಡಿರಾಮ್ ಕಾಂಬಳೆ ಮಹಾದೇವ್ ಮಾತುಕಡೆ ನಾರಾಯಣ್ ಸನದಿ ಬೀರಾ ಅರಗೆ ರಾಮ ಲವಟೆ ಹಾಲಪ್ಪ ಲವಟೆ ವಾಸು ರಾನಗೆ ಗವಂಡಪ್ಪ ಹಿರೇಕುಡಿ ಸಂಜಯ್ ರಾಣಗೆ ಮಹಾಲಿಂಗ್ ಅರಗೆ ವಿಶ್ವನಾಥ್ ಕಿಲ್ಲೇದಾರ್ ದತ್ತಾ ಕಿಲ್ಲೇದಾರ್ ಭರ್ಮಾ ಹಿರೇಕುಡಿ ರಾಜು ರಾನಗೆ ಬಾಳು ರಾನಗೆ ಸತೀಶ್ ಕಿಲ್ಲೇದಾರ್ ಪಾಯಗೋಡ ಪಾಟೀಲ್ ಗುತ್ತಿಗೆದಾರ ಅನಿಲ್ ದಲಾಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಕಲ್ಲಪ್ಪ ನಾಯಕ್ ವಂದಿಸಿದರು ಕ್ಯಾಬಿನೆಟ್ ಮಂತ್ರಿ ಜನ್ನಿ ಸತಾಜಿ ಒಳಗ ಅತ್ಯಂತ ಅಪ್ಲ ಕರ್ಮತು ನಾನು ವಿಕಾಸತು ಸಂಪೂರ್ಣ ಕರ್ನಾಟಕ ಮಧ್ಯೆ ಒಳಗ ನಿರ್ಮಾಣ ಕರ್ನಾರ್ಯ ಯಾಜ್ ಪದ್ಧತಿನ ಚಿಕ್ಕೋಡಿ ಲೋಕಸಭೆಯ ಸನ್ಮಾನ್ಯ ಖಾಸದಾರ್ ಅಣ್ಣಾ ಸಾಹೇಬ್ನ ಆಣಿ ಜಿಲ್ಲಾ ಬ್ಯಾಂಕೇಚೆ ಸನ್ಮಾನ್ಯ ಸಂಚಾಲಕ ಕರ್ನಾಟಕ ಆಯಿಲ್ ಫೆಡರೇಷನ್ಚೆ ಅಧ್ಯಕ್ಷ ಯಾಜ್ ಪದ್ಧತಿನ ಜೊಲ್ಲೆ ಉದ್ಯೋಗ ಸಮಾಜ ಸಂಸ್ಥಾಪಕ ಸದೈವಚ ಹುಣ್ಣರ್ಗಿ ಗಾವಚ ಕಾಯ ಸಂಪೂರ್ಣ ಮತದಾರಸಂಘಾವರ್ ಸತ್ತೇತ್ ನಸ್ತಾನ ದೇಖಿಲ್ಲ ಆಣಿ ಆತಾ ಸತ್ತೇತ್ ಅಸ್ತಾನ ಸದೈವ ಪಾಟಿಸಿ ಧಾರವಾಡ ಮನೂ ಉಭೆ ರಾಹಣಾರೆ ತುಮಚೆ ಆಮಚೆ ಸರ್ವಂಚೆ ಲಾಡ್ಕೆ ನೇತೆ ಅಣ್ಣಾ ಸಾಹೇಬ್ನ ಯಾಂಚ್ಯಾ ಕರ್ತೃತ್ವತೂನ್ आज हलसीनाथ मंदिरा सभा मंडपासाठी आमदार फंडातून 5 लाख रुपये मंजूर केलेत ही तर सुरुवात आहे असं मी या समाज बांधवांना सांगू इच्छितो आणि या सभा मंडपाचं भूमिपूजन तुमचे आमचे सर्वांचे लाडके नेते आशा ज्योती मतिमंदिर शाळेचे सन्माननीय अध्यक्ष ज्योती प्रसाद जोल्ले यांच्या हस्ते पार पडला आणि अण्णा वहिणींच्याकडनं परत अशी गावी देतो की तुम्ही हे चांगल्या पद्धतीनं काम करून घ्या परत जो का फंड कमी पडल त्याला ज्योती प्रसाद त्याच पद्धतीनं बसव प्रसाद व अण्णा वहिनी सदैव तुमच्या पाठीशी राहतील व तुमचं संपूर्ण काम हेच काम नव्हतं तर संपूर्ण हुणरी गावातली जी काय कामं असतील त्या पूर्णत्वाला नेतील असं मी हलसीनाथाच्या चरणी आशा व्यक्त करून शुभेच्छा संपूर्ण समाजाला व संपूर्ण गावातल्या आणि अण्णा वहिनींच्यावर प्रेम करणाऱ्या सर्व समुदायाला मी मनापासून शुभेच्छा देतो.